ನಮ್ಮ ಸಿನಿಲೋಕ ನೋಡುತ್ತಿರುವ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬೆಳ್ಳಿ ಪರದೆ ವಿಶೇಷ ಕಾರ್ಯಕ್ರಮ. ನಾನು ನಿಮ್ಮ ಪ್ರೀತಿಯ ಗಣರಾಜ್. ನಮಸ್ಕಾರ. ನಾನೀಗ ನನ್ನ ಪ್ರೀತಿಯ ಅಕ್ಕ ಪ್ರೇಮಕ್ಕನ ವಿಷಯನು ಮತ್ತೆ ಅವರ ಮಗಳು ರೂಪಾ ಹೆಬ್ಬಾರು ಅವರೊಟ್ಟಿಗೆ ಒಂದು ಸಣ್ಣ ಕಾನ್ವರ್ಸೇಷನ್ ಈಗ ಮಾಡಬೇಕು ಅಂತಿದ್ದೇನೆ. ಅಕ್ಕ, ಮತ್ತೆ ನೀವು ಮತ್ತೆ ನಿಮ್ಮ ಮಗಳು ರೂಪಾ ತುಂಬಾ ನಮ್ಮ ಫ್ಯಾಮಿಲಿಗೆ ನಮ್ಮ ಅಂಕಲ್ ಫ್ಯಾಮಿಲಿಗೆಲ್ಲ ತುಂಬಾ ಅಟ್ಯಾಚ್ ಆಗಿದ್ರು. ರೂಪಾ, ನಿನ್ನ ಎಕ್ಸ್ಪೀರಿಯನ್ಸ್ ಏನು ಅಂಕಲ್ ಒಟ್ಟಿಗೆ? ಯಾಕಂದ್ರೆ ನಿನ್ನ ಒಂದು ಲಾಸ್ಟ್ ಮದುವೆ ಮುಂಚೆ ಒಂದು 2 ವರ್ಷ ಕಾಲ ನೀನು ಅಂಕಲ್ ಒಟ್ಟಿಗೆ ನನಗಿಂತಲೂ ನೀ ಜಾಸ್ತಿ ಸ್ಪೆಂಡ್ ಮಾಡಿದ್ದಿ ಮೋಸ್ಟ್ ಆಫ್ ದ ಟೈಮ್. ಕರೆಕ್ಟ್ ಅಲ್ವಾ? ಕರೆಕ್ಟ್. ನೀನು ಕಾಲೇಜ್ ಹೋಗುವಾಗ, ಆಗ ಅಕ್ಕ ಇಲ್ಲಿ ಶಿ ವಾಸ್ ಇನ್ ಹೈದರಾಬಾದ್, ಸೊ ನೀನು ಮತ್ತೆ ಪ್ರವೀಣಾ ನೀವು ನಮ್ಮೊಟ್ಟಿಗಿದ್ರಿ. ಸೊ ನಿಮಗೆ ಐ ಥಿಂಕ್ ಯು ಹ್ಯಾಡ್ ಅ ವೆರಿ ಗುಡ್ ಎಕ್ಸ್ಪೀರಿಯನ್ಸ್. ಎಸ್, ರಿಗಾರ್ಡಿಂಗ್ ಐ ಮೀನ್ ಎಕ್ಸ್ಪೀರಿಯನ್ಸ್ ಯಾವ ವಿಧದಲ್ಲಿ ಅಂದ್ರೆ ಅಷ್ಟು ಸಣ್ಣ ಪ್ರಾಯದಲ್ಲಿ 19 ವರ್ಷದಲ್ಲಿ ನೀನು ಆ ಯೋಗಿಕ್ ಅಂಕಲ್ ಮಾಡೋದನ್ನಲ್ಲಿ ನೀನು ಕಣ್ಣಾರ ನೋಡಿದ್ದಿ 100%. ಸೊ ನಿನಗೆ ಅದು ಚೆನ್ನಾಗಿ ಗೊತ್ತುಂಟು. ಅದರ ವಿಷಯ ನಿಮಗೆ ಏನಾದ್ರು ಹೇಳ್ಬೋದಲ್ಲ? ಈಗ ಡೆಫಿನೆಟ್ಲಿ ಇಟ್ ಇಸ್ ಮೈ ಪ್ರಿವಿಲೇಜ್. ಇಟ್ಸ್ ವೆರಿ ಇಮೋಷನಲ್ ಮೂಮೆಂಟ್ ಫಾರ್ ಮೀ ಟು ಟಾಕ್ ಅಬೌಟ್ ಶ್ರೀ ಪಟಾಬಿ ಅಜ್ಜ. ಮೈ ಲಾಸ್ಟ್ 3 ಇಯರ್ಸ್ ಆಫ್ ಮೈ ಟೀನ್ ಐ ಹ್ಯಾಡ್ ಬೀನ್ ವಿತ್ ಪಟಾಬಿ ಅಜ್ಜ. ಹಿಸ್ ಮಾರ್ನಿಂಗ್ ಅವ್ರ ಫುಲ್ ರೊಟೀನ್ ನನಗೆ 1-to-1 ಗೊತ್ತುಂಟು. ಯಾಕಂದ್ರೆ ನಾನು ಅವರೊಟ್ಟಿಗೆ ಇದ್ದೆ, ಅವರೊಟ್ಟಿಗೂ ಸರೋಜಿನಿ ಆಂಟಿ ಒಟ್ಟಿಗೆ ಇದ್ರೆ, ದ ವೇ ದೇ ಕ್ಯಾರ್ಡ್ ಮೀ ಅಂಡ್ ದೇ ಟುಕ್ ಕೇರ್ ಆಫ್ ಮೀ, ಐ ಹ್ಯಾವ್ ನೋ ವರ್ಡ್ಸ್ ಟು ಎಕ್ಸ್ಪ್ರೆಸ್. ಐ ಆಮ್ ವೆರಿ ಗ್ರೇಟ್ಫುಲ್ ಟು ದೆಮ್. ನಾವು ಟು ಟಾಕ್ ಅಬೌಟ್ ಪಟಾಬಿ ಅಜ್ಜ, ಹಿಸ್ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ಸ್ ವಿತ್ ದ ಚಾಂಟಿಂಗ್ ಆಫ್ ಮಂತ್ರಾಸ್. ಅದು ಅಷ್ಟು ವೈಬ್ರೇಟ್ ಮಾಡಿ ಆ ಫುಲ್ ಮನೆ ಒಂದು ಪಾಸಿಟಿವ್ ವೈಬ್ಸ್ ತರಿಸ್ತಿದ್ರು. ಅಂಡ್ ದೆನ್ ಹಿ ಗೋಸ್ ಅಪ್ ಅಂಡ್ ಸ್ಟಾರ್ಟ್ಸ್ ಆಫ್ ವಿತ್ ಹಿಸ್ ಯೋಗ. ಅದು ಮೆಟಿಕ್ಯುಲಸ್ ಎವ್ರಿ ಡೇ ಪರ್ಫೆಕ್ಟ್ಲಿ ಪರ್ಫಾರ್ಮ್ ಮಾಡ್ತಾರೆ. ಯಾವ್ಯಾವ ಆಸನಾಸ ನೇಮ್ ಇಟ್, ಹಿ ವಾಸ್ ಲೈಕ್ ರಾಮದೇವ್ ಆಫ್ ದಿಸ್ ಪ್ರೆಸೆಂಟ್. ನಾವು ನಮಗೆ ಗೊತ್ತಿದ್ದವರು ಯೋಗ ಅಂತ ಹೇಳುವಾಗ ರಾಮದೇವ್ ಅಂದ್ರೆ ನಮ್ಗೆಲ್ಲ ಆ ಕಾಲದಲ್ಲಿ ಪಟಾಬಿ ಅಜ್ಜ ಓನ್ಲಿ ವಿ ಕುಡ್ ಸಿ ಹಿಮ್ ಡೂಯಿಂಗ್ ಸೋ ಪರ್ಫೆಕ್ಟ್ಲಿ ದಟ್ ಯೋಗ ಆಸನ ಶಿರಾಸನ ಎಲ್ಲ ಅಷ್ಟು ಈಸಿಲಿ ಮಾಡ್ತಿದ್ರು. ಸೊ ಆಲ್ ದೀಸ್ ವಿಲ್ ನಾಟ್ ಕಮ್ ಓವರ್ ನೈಟ್. ಹಿ ವಾಸ್ ಸೋ ಪರ್ಫೆಕ್ಟ್ ಅಂಡ್ ಹಿ ವಾಸ್ ಯೂಸ್ ಟು ಡೂ ಇಟ್ ಸೋ ಎವ್ರಿ ಡೇ. ಒಂದು ರೊಟೀನ್ ಆಗೆ ಒಂದು ಶ್ರದ್ಧೆಯಿಂದ ಮಾಡ್ತಿದ್ರು. ಅಂಡ್ ಮೇನ್ಲಿ ಅವ್ರದ ಪ್ರಾಣಾಯಾಮ ಐ ಹ್ಯಾವ್ ನೋ ವರ್ಡ್ಸ್. ಅವ್ರು ಬಂದು ಅದಕ್ಕೆ ಬ್ರೆತ್ ಹೋಲ್ಡ್ ಮಾಡುವಾಗ ನನ್ನ ಟೈಮ್ ಕೀಪರ್ ಆಗಿ ಯೂಸ್ ಮಾಡ್ತಿದ್ರು. ಸೊ ಐ ಯೂಸ್ ಟು ಹೋಲ್ಡ್ ಟೈಮ್ ಬಿ ಹಿಸ್ ಟೈಮ್ ಕೀಪರ್ ಫಾರ್ ಹಿಸ್ ಪ್ರಾಣಾಯಾಮ ಸೆಷನ್ಸ್ ಅಂಡ್ ಆಲ್ ದಟ್. ಸೊ ನಂಬರ್ ಒನ್ ಡೇ ನೀನ್ ಮಾಡಿ ಹೋಗಿ ಕೆಳಗೆ ಮಾತಾಡುವಾಗ ನಮ್ಗೆ ಗೂಸ್ ಬಂಪ್ಸ್ ಬರ್ತದೆ. ದಟ್ ಬಿಕಾಸ್ ದಟ್ ಡೇ ಐ ಕ್ಯಾನ್ ನೆವರ್ ಫರ್ಗೆಟ್. And that time hardly I was only 18 years old. One day just when I was going up navalla mele staircase line nanu uncle aunty ottige irudu avaga one day he had tucked in his stomach and he was lying down on the log nage malkondidru. And I was really disturbed by the way I was not very comfortable with the pose that he was lying down. So I just shook him, but at first he didn't get up. Then I continuously shook him. I was very tensed. Avaga suddenly he got up and he said, next time when I'm sleeping like this you will not wake me up. I am doing some practicing some breathing technique mari. Nee next time nanna neegala nee idu maadbeda. Avaga nanga arthagilla. But the day of his demise when I came to know that he breathed his last in the Padmasana posture, that time I realized this was he was such a great yogic guru. ಅಂಡ್ ಮತ್ತೆ ಇನ್ನೊಂದು ಏನಂದ್ರೆ ಅವ್ರ ಲಾಸ್ಟ್ ಬ್ರೆತ್ ತೆಗೆಯುವಾಗ ಹೋಟೆಲ್ ರೂಮ್ ಅಲ್ಲಿ ನಿಮ್ಗೆ ಗೊತ್ತುಂಟು ಕಾಣುತ್ತೆ, ಪೇಪರ್ ಎಲ್ಲ ಬಂದಿತ್ತು. ನರೇಂದ್ರ ಬಾಬು ದೊಡ್ಡ ರೈಟರ್, ಅವರು ಡಿಸ್ಕಷನ್ ಹೆಸರು ಬೆಳಗ್ಗೆ ಬಂದಿರುವಾಗ ಹಿಂದಿನ ದಿವಸ ರಾತ್ರಿ ಹಿ ಹಸ್ ರಿಟರ್ನ್ ಸಮಥಿಂಗ್ ಅಬೌಟ್ ಹಿಸ್ ಹಾರೋಸ್ಕೋಪ್. ಅಲ್ಲಿ ಅವರು ಅಸ್ಟ್ರಾಲಜಿಕಲಿ ನನ್ಗೆ ಅವ್ರ ಮೇಲೆ ಎಷ್ಟು ನಂಬಿಕೆ ಅಂದ್ರೆ, ಟುಡೇ ಐ ಆಮ್ ಎ ಪ್ರೌಡ್ ಆರ್ಮಿ ಆಫೀಸರ್ಸ್ ಕರ್ನಲ್ಸ್ ವೈಫ್ ಅಂದ್ರೆ ಇಟ್ ಇಸ್ ಹಿಸ್ ಬ್ಲೆಸ್ಸಿಂಗ್ಸ್. ನನ್ನ ಲೈಫ್ ಸರಿ, ನನ್ನ ಅಮ್ಮನ ಲೈಫ್, ನನ್ನ ಅಮ್ಮನ ಲೈಫ್ ದೋಸ್ ಡೇಸ್ ವೆನ್ ದೇ ಕೇಮ್ ಟು ಚೆನ್ನೈ, ವೆನ್ ಶಿ ಕೇಮ್ ಟು ಚೆನ್ನೈ, ಸರೋಜಿನಿ ಆಂಟಿ ಆ್ಯಂಡ್ ಪಟಾಬಿ ಅಜ್ಜನೇ ನನ್ನ ಅಮ್ಮನಿಗೆ ಮನಿ ಸ್ಟಾರ್ಟ್ ಮಾಡಿ ಗೈಡೆನ್ಸ್ ಕೊಟ್ಟು ನಮಗೆ ಯಾವಾಗಲೂ ಪಿಲ್ಲರ್ ಆಫ್ ಸ್ಟ್ರೆಂತ್ ಆ್ಯಂಡ್ ಗಾಡ್ ಫಾದರ್ ಅಂದರೆ
ಇವತ್ತಿಗೂ ಪಟಾಬಿ ಅಜ್ಜ ಆ್ಯಂಡ್ ಸರೋಜಿನಿ ಆಂಟಿನೇ ಅವರ ಅಡ್ವೈಸ್ ಇಂದ ಅವರ ಒಂದು ಗೈಡೆನ್ಸ್ ಇಂದನೇ ನಾ ಇಷ್ಟವರೆಗೆ ನಾನು ಅಮ್ಮ ಒಂದು ಕುಕ್ಕಿಂಗ್ ಆಗಲಿ ಒಂದು ಎನಿಥಿಂಗ್ ನೇಮ್ ಇಟ್ ಇಟ್ ದೇ ಆರ್ ಓನ್ಲಿ ಫಾರ್ ಅಸ್ ಎವ್ರಿಥಿಂಗ್ ನಮ್ಮ ಎಲ್ಲ ಒಳ್ಳೆ ಕಾರ್ಯವು ಇವತ್ತಿಗೂ ನಮಗೆ ಮಂದವಳ್ಳಿ ಮನೆ ಬಂದು ಒಂದು ಗುರುಕುಲನಾಗೆ ಅಂಕಲ್ ಫೋಟೋ ಎದುರಿಗೆ ಹೋಗಿ ಆಂಟಿದ ಆಶೀರ್ವಾದ ತಕ್ಕೊಂಡು ಇತ್ತೀಚೆಗೆ ವೀಣಾ ಆಂಟಿ ಅಂಡ್ ಭಾಸ್ಕರ್ ಅಂಕಲ್ ಐ ಥಿಂಕ್ ಯು ಆಲ್ ಹೂವರ್ ನೋಸ್ ದೆಮ್ ಆಲ್ ದಿ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಯು ವಿಲ್ ಆಲ್ ಅಗ್ರಿ ಟು ಮೀ ದಟ್ ಟುಡೇ ಆಲ್ಸೋ ಮಂದವಳ್ಳಿ ಹೌಸ್ ಈಸ್ ಅ ಗುರುಕುಲ ಅಂಡ್ ಇಸ್ ಅ ಟೆಂಪಲ್ ಅದರಲ್ಲಿ ಸರೋಜಿನಿ ಆಂಟಿ ದ ರೆಂಡಿಷನ್ ಆಫ್ ಭಜನ್ಸ್ ಆಲ್ಸೋ ಹ್ಯಾಸ್ ಆಡೆಡ್ ಆನ್ ದ ವೈಬ್ರೇಷನ್ಸ್ ಇನ್ ದಟ್ ಹೌಸ್ ಐ ಥಿಂಕ್ ವಿ ಆಲ್ ವಿಲ್ ಅಗ್ರಿ ದಟ್ ಸೊ ನಮಗೆ ಬಂದು ಇವತ್ತಿಗೂ ಇಟ್ಸ್ ಅ ವೆರಿ ಇಮೋಷನಲ್ ಮೂಮೆಂಟ್ ಫಾರ್ ಮೀ ಅಂಡ್ ಸಾರಿ ಫಾರ್ ಇಂಟ್ರಪ್ಷನ್ ನೋ ಪ್ರಾಬ್ಲಮ್ ಲಾಸ್ಟ್ ಟೈಮ್ ಅವರು ಸಾಯೋ ಮುಂಚೆ ಹಿಂದಿನ ದಿವಸ ಅವರು ಒಂದು ಬರ್ದಿದ್ರು ಹೌದು ಅವರು ಅಸ್ಟ್ರಾಲಜಿಕಲ್ ಸಿ ಐ ವಾಸ್ ಹಾರ್ಡ್ಲಿ 19 ಇಯರ್ಸ್ ಓಲ್ಡ್ ಐ ವಾಸ್ ನಾಟ್ ಅಟ್ ಆಲ್ ರೆಡಿ ಟು ಐ ಮೀನ್ ದೇರ್ ವಾಸ್ ನೋ ಐಡಿಯಾ ಆಫ್ ಮ್ಯಾರೇಜ್ ಆಕ್ಚುಲಿ ಐ ಗಾಟ್ ಅ ಜಾಬ್ ಆಲ್ಸೋ ಐ ಹ್ಯಾಡ್ ನಾಟ್ ಫಿನಿಶ್ಡ್ ಮೈ ಡಿಗ್ರಿ ಆಲ್ಸೋ ಬಟ್ ಹಿ ಕಾಲ್ಡ್ ಅಂಡ್ ಐ ಹ್ಯಾವ್ ಸೀನ್ ಹಿಮ್ ಡೂಯಿಂಗ್ ಅಸ್ಟ್ರಾಲಜಿಕಲ್ ಪ್ರೆಡಿಕ್ಷನ್ಸ್ ಅಂಡ್ ಕೌನ್ಸಿಲಿಂಗ್ ಆಕ್ಚುಲಿ ಪ್ರೆಡಿಕ್ಷನ್ಸ್ ಗಿಂತ ಕೌನ್ಸಿಲಿಂಗ್ ಸೆಷನ್ಸ್ನೇ ಜಾಸ್ತಿ ನಡೀತಿತ್ತು ಅಂಡ್ ಅವ್ರು ಬಂದು ಹಿ ವಾಸ್ ವೆರಿ ಸೂಪರ್ಸ್ಟಿಷಿಯಸ್ ಅವ್ರ ರಿಚುವಲ್ ಮೇಲೆ ಅಷ್ಟು ಅವರು ಇಂಪಾರ್ಟೆನ್ಸ್ ಕೊಡ್ತಿರ್ಲಿಲ್ಲ ಯಾವಾಗಲೂ ಅವ್ರದ್ದು ಒಂದು ಕೋಟ್ ಇತ್ತು ವಿಚ್ ಐ ವುಡ್ ಲೈಕ್ ಟು ಸಜೆಸ್ಟ್ ಟು ಯು ಪೀಪಲ್ ಹಿ ವಿಲ್ ಆಲ್ವೇಸ್ ಟೆಲ್ ಸ್ಟಾರ್ಸ್ ಡೋಂಟ್ ಕಂಪಲ್ ದೇ ಓನ್ಲಿ ಇಂಪಲ್ ಕರೆಕ್ಟ್ ದಟ್ ಈಸ್ ಗಾಡ್ ಓನ್ಲಿ ಹೆಲ್ಪ್ಸ್ ಹೂ ಹೆಲ್ಪ್ಸ್ ದೆಮ್ಸೆಲ್ಸ್ ಸೊ ಅದಕ್ಕೋಸ್ಕರ ಆ ಒಂದು ರಾಂಗ್ ಅಡ್ವೈಸ್ ಎಲ್ಲ ಇರುದಿಲ್ಲ ಯಾವಾಗಲೂ ಒಂದು ಕೌನ್ಸಿಲಿಂಗ್ ಸೆಷನ್ ಆಗ್ಯದ ಒಂದು ಆಸ್ಟ್ರಾಲಜಿಕಲ್ ಒಂದು ಪ್ರಾಕ್ಟಿಕಲ್ ಮ್ಯಾನರ್ ಇಂದ ನಮಗೆ ಗೈಡ್ ಮಾಡ್ತಿದ್ರು ಸೊ ಆ 19 ಇಯರ್ಸ್ ಗೆ ಐ ಗಾಟ್ ಮ್ಯಾರಿಡ್ ವಿತ್ ಓನ್ಲಿ ಒನ್ ಥಿಂಗ್ ಇಸ್ ದಟ್ ನೋಡು ಹಿ ವಿಲ್ ಪ್ರಭಾಕರ್ ಬಂದು ವಿಲ್ ಬಿ ಲೈಕ್ ಎದುರು ನನ್ನ ತಂದೆ ಹೇಳಿದ್ರು ಪ್ರಭಾಕರ್ ವಿಲ್ ಬಿ ಲೈಕ್ ಅನದರ್ ಸನ್ ಫಾರ್ ಯು ದುರ್ಗಾ ಪ್ರಸಾದ್ ಲೈಕ್ ದ ವೇ ಭಾಸ್ಕರ್ ಇಸ್ ಫಾರ್ ಮೀ ಆ ಒಂದು ವರ್ಡ್ಗೆ ಐ ಸೆಡ್ ಎಸ್ ಅಂಡ್ ನನ್ನ ಅಪ್ಪ ಅಮ್ಮ ಎಲ್ಲ ಒಪ್ಕೊಂಡ್ರು ಅಂಡ್ ಹಿ ಸೆಡ್ ಯು ವಿಲ್ ನೆವರ್ ರಿಗ್ರೆಟ್ ದುರ್ಗಾ ಪ್ರಸಾದ್ ಅಂಡ್ ದಟ್ ರಿಯಲಿ ಇಸ್ ಟ್ರೂ ಟುಡೇ ಐ ಹ್ಯಾವ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ 26 ಇಯರ್ಸ್ ಆಫ್ ಮೈ ಮ್ಯಾರೇಜ್ ಅಂಡ್ ಎಷ್ಟು ಅವರು ಈ ವೈ ವಿ ಬಿಲೀವ್ ವಿ ಕ್ಯಾನ್ ಆಲ್ಸೋ ಪ್ರೂವ್ ಡ್ಯೂರಿಂಗ್ ಹಿಸ್ ಡಿಮೈಸ್ ಅವ್ರು ಬಂದು ಜಸ್ಟ್ ಬಿಫೋರ್ ಹಿಸ್ ಡೆತ್ ಡೇ ಐ ಥಿಂಕ್ ಸಮಥಿಂಗ್ ಹ್ಯಾಡ್ ಗಾನ್ ಥ್ರೂ ಹಿಸ್ ಮೈಂಡ್ ದಟ್ ಹಿ ಜೋಟೆಡ್ ಡೌನ್ ದ ಅಲೈನ್ಮೆಂಟ್ ಆಫ್ ದ ಸ್ಟಾರ್ಸ್ ಅಂಡ್ ಸಮ್ ಕ್ಯಾಲ್ಕುಲೇಷನ್ಸ್ ಬಂದು ಫರ್ದರ್ ಅಸ್ಟ್ರಾಲಜಿಸ್ ರೆಫರೆನ್ಸಿಗೆ ಅವ್ರು ಬಿಟ್ಟು ಹೋಗಿದ್ರು ಬಿಫೋರ್ ಹಿಸ್ ಡಿಮೈಸ್ ಸೊ ಅಷ್ಟು ಒಂದು ಅವರಿಗೆ ಒಂದು ಡೆಡಿಕೇಶನ್ ಈ ಅಸ್ಟ್ರಾಲಜಿ ಮೇಲೆ ಸೊ ಎನಿಥಿಂಗ್ ಹಿ ಡಸ್ ಹಿ ವಾಸ್ ಸಚ್ ಅ ಪರ್ಫೆಕ್ಟ್ ಮತ್ತೆ ನೆಕ್ಸ್ಟ್ ಡೇ ಯು ವೋಂಟ್ ಬಿಲೀವ್ ರೂಪ ಐ ಥಿಂಕ್ ಯು ರಿಮೆಂಬರ್ ಯೆಸ್ ರೈಟರ್ ಫೇಮಸ್ ರೈಟರ್ ಬರ್ತಿದ್ರು ಅವರು ಬಂದು ಐ ಥಿಂಕ್ ಈಗಿನ ಜನರೇಷನ್ ಅವರಿಗೆ ಇದು ಗೊತ್ತುಂಟ ಗೊತ್ತಿಲ್ಲ ಆಗ ಪೇಪರ್ಲಿ ಬಂದಿತ್ತು ಈಗ ನನ್ನ ಚಿಕ್ಕಪ್ಪ ಹೋಗಿ 26 ವರ್ಷ ಆಯಿತು ಅದರಲ್ಲಿ ನರೇಂದ್ರ ಬಾಬು ಅವರು ಬಂದು ಯೂಶುವಲ್ ಡಿಸ್ಕಷನ್ಗೆ ಬರುವಾಗ ಹಿಂದಿನ ದಿವಸ ರಾತ್ರಿ ತಾನು ಹೋಗ್ಬೋದು ಅಂತ ಒಂದು ಬರೆದಿಟ್ಟಿದ್ರು ಚಿಕ್ಕಪ್ಪ ಬರುವಾಗ ಯಾಕೆ ನನ್ನ ಚಿಕ್ಕಪ್ಪ ಕೇಳಿದ್ರು ಯಾಕೆ ನೀನು ಡೋರ್ಸ್ ಎಲ್ಲ ಕ್ಲೋಸ್ ಮಾಡಿಲ್ಲ ಎಲ್ಲ ಪಟ್ಟ ಬೇರೆ ಎವ್ರಿಥಿಂಗ್ ಇಸ್ ಓಪನ್ ಎಲ್ಲ ಓಪನ್ ಆಗಿದೆ ಅಂತ ಆಗ ಪಕ್ಕ ಸ್ಟ್ರೈಕ್ ಆಯ್ತು ನನ್ನ ಚಿಕ್ಕಪ್ಪನಿಗೆ ನಿಂಗೆ ಅಪ್ಪ ಉಂಟಾ ಆಗ ನಿನ್ನ ಮದುವೆ ಫಿಕ್ಸ್ ಆಗಿತ್ತು ಲಾಸ್ಟ್ ಫಂಕ್ಷನ್ ನನ್ನ ಎಂಗೇಜ್ಮೆಂಟ್ ಅಲ್ಲಿ ಆಯ್ತು ನನ್ನ ಫಸ್ಟ್ ಮಗು ಹುಟ್ಟಿದ ಅಲ್ಲಿಯೇ ಅದೇ ಅದು ಆಗ ಲಾಸ್ಟ್ ಏನಾಯ್ತು ನನ್ನ ಚಿಕ್ಕಪ್ಪ ಏನ್ ಮಾಡಿದ್ರು ಯಾಕೆ ಡೋರ್ ಎಲ್ಲ ಕ್ಲೋಸ್ ಮಾಡಿದ್ರು ಅದಕ್ಕೆ ನರೇಂದ್ರ ಬಾಬು ಏನ್ ಹೇಳಿದ್ರು ಇಲ್ಲ ಓಪನ್ ಆಗಿದೆ ಓ ನಮ್ಮನೆ ಬಂದ ಪಟ್ಟಾಭಿ ಫಿನಿಶ್ಡ್ ಎಸ್ ನೀವು ನಂಬುದಿಲ್ಲ ಇದೇ ವರ್ಡ್ ಹೇಳಿದ್ರು ಪಟ್ಟಾಭಿ ಫಿನಿಶ್ಡ್ ಪದ್ಮಾಸನ ಪೋಸ್ಲ್ ಕೂತ್ಕೊಂಡು ಲಾಸ್ಟ್ ಬ್ರೆತ್ ಆಗ ರೂಪ ರಿಮೆಂಬರ್ಡ್ ವಾಟ್ ಇಸ್ ಇಸ್ ವರ್ಡ್ಸ್ ಏನೆಲ್ಲ ಆಗ ಹೇಳಿದ್ರು ಒಂದು ಒನ್ ಇಯರ್ ಬ್ಯಾಕ್ ಹಿ ವಾಸ್ ಪ್ರಾಕ್ಟಿಸಿಂಗ್ ಇನ್ ಕೇಸ್ ಎನಿಥಿಂಗ್ ಇಸ್ ಹ್ಯಾಪನ್ಸ್ ಟು ಹಿಮ್ ದಟ್ ಹಿ ವಿಲ್ ಟೇಕ್ ಹಿಸ್ ಲೈಫ್ ಸ್ಮೂತ್ಲಿ ವಿತೌಟ್ ಎನಿ ಪ್ರಾಬ್ಲಮ್ ಥ್ರೂಔಟ್ ಪದ್ಮಾಸನ ಪೋಸ್ಲ್ ಕೂತು ಯೋಗಿಕ್ಕಾಗಿ ಹೋದ್ರು ಅಂತ ಒಂದು ನಮ್ಗೆ ನನಗೆ ಚಿಕ್ಕಪ್ಪ ಇವರಿಗೂ ಚಿಕ್ಕಪ್ಪ ಇವಳಿಗೆ ಅಜ್ಜ ಅಂತವ್ರು ನೋಡುವಾಗ್ಲೂ ಇನ್ನು ನಾವು ಅವರ ಬ್ಲೆಸ್ಸಿಂಗ್ಸ್ ಇಂದನೆ ನಮ್ಮ ಇಡೀ ಫ್ಯಾಮಿಲಿ ಚೆನ್ನಾಗಿ ನಡೀತಿದೆ ಥ್ಯಾಂಕ್ ಯು ಥ್ಯಾಂಕ್ ಯು ರೂಪಾ ಥ್ಯಾಂಕ್ ಥ್ಯಾಂಕ್ ಯು ಥ್ಯಾಂಕ್ ಯು ರೂಪಾ ಈಗ ನಾನು ಈ ಸರ್ಟಿಫಿಕೇಟ್ ವಿಷಯ ನಿನ್ನ ಹತ್ರ ನಂಗೆ ಹೇಳಲೇಬೇಕಾಗಿದೆ ಇದು ಬಂದು ನಾಟ್ಯ ಮಂಜರಿ ಅಂತ ನನ್ನ ಡ್ಯಾನ್ಸ್ ಮಾಸ್ಟರ್ ಉಡುಪಿ ಶ್ರೀ ಲಕ್ಷ್ಮೀನಾರಾಯಣ ಆಚಾರ್ ಅವರು ನನ್ನ ಡ್ಯಾನ್ಸ್ ಮಾಸ್ಟರ್ ಅವರು ಸುಮಾರು ಸ್ಟೂಡೆಂಟ್ಸ್ ಅನ್ನ ಟ್ರೈನ್ ಅಪ್ ಮಾಡಿದ್ದಾರೆ
ಅವರು ಬಂದು ಈಗ ಯಾಕೆ ಪ್ರಭುದೇವಾಗೂ ಭರತನಾಟ್ಯಂ ಹೇಳಿಕೊಟ್ಟಿದ್ದಾರೆ. ಈ ಅವರು ಒಂದು ನಾಟ್ಯ ಮಂಜರಿ ಅಂತ ಒಂದು 50 ವರ್ಷ ಕೆಳಗೆ ಸ್ಟಾರ್ಟ್ ಮಾಡಿದರು. ಅದನ್ನೇ ನನ್ನ ಚಿಕ್ಕ ಮಾಸಿಯ ಸರೋಜನೆ ಪಟ್ಟಾಭಿ ಒಂದು 25 ವರ್ಷ ಅವರೊಟ್ಟಿಗೆ ಇದ್ದು ಡ್ಯಾನ್ಸ್ ಎಲ್ಲ ಹಾಡಿದ್ದಾರೆ. ಅದಾದ್ಮೇಲೆ ಈಗ ಆ ನಾಟ್ಯ ಮಂಜರಿ ಸ್ಕೂಲ್ನ ಅವರ ಮಗಳು ಮಧುಮತಿ ಪ್ರಕಾಶ್ ಅಂತ, ಅವಳು ವೆರಿ ಗುಡ್ ಡ್ಯಾನ್ಸರ್, ಭರತನಾಟ್ಯಂ ಡ್ಯಾನ್ಸರು. ಅವಳಿಗೂ ಹಲವು ತುಂಬ ಟೈಟಲ್ಸ್ ಬಂದಿದೆ, ಮುಖ್ಯವಾಗಿ ನರ್ತನ ಶಿರೋನ್ಮಣಿ ಮತ್ತೆ ಕಲೆ ಚುಡರ್ಮಣಿ ಅಂತ ಹೇಳಿ ಅವಳಿಗೆ ಟೈಟಲ್ಸ್ ಸಿಕ್ಕಿದೆ. ಅವಳು ಇದು ನಾನು ಯಾಕೆ ಇದು ಹೇಳ್ತಿದ್ದೇನೆ ಸ್ಪೆಸಿಫಿಕ್ ಆಗಿ ಅಂದ್ರೆ, ಈಗ ಸುಮಾರು ಜನ ಮರ್ತೋಗಿದ್ದಾರೆ, ಹಳೆ ಕಲೆ ಒಂದು ಆರ್ಟಿಸ್ಟ್ ನೆಲ್ಲ ಮರ್ತೋಗಿದ್ದಾರೆ. ಅದರಿಂದಾಗಿ ಅವಳು ಒಂದು ಆಂಟಿಗೆ ಒಂದು ಗೌರವ ಮಾಡಬೇಕು ಅಂತ ಹೇಳಿ ಒಂದು ಈಗ ನಮ್ಮ ಆಂಟಿಗೆ 95 ಇಯರ್ಸ್ ಆಗ್ತಾ ಇದೆ. ಒಂದು 2 ಇಯರ್ಸ್ ಬ್ಯಾಕ್ ವೆನ್ ಶಿ ವಾಸ್ 93 ಶಿ ರಿಮೆಂಬರ್ ಅಂಡ್ ಶಿ ಕಾಲ್ಡ್ ಆಂಟಿ. ಅವ್ರಿಗೆ ಒಂದು ಗೌರವ ಮಾಡಿ ಆಂಟಿಗೆ ಈ ಟೈಟಲ್ ಕೊಟ್ಟರು, ನಾಟ್ಯ ಸಂಗೀತ ವಿದೂಷಿಣಿ. ಇಟ್ ಈಸ್ ರಿಯಲಿ ಎ ವೆರಿ ಬಿಗ್ ಟೈಟಲ್. ಅದರಿಂದಾಗಿ ಮಧುಮತಿ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಮಧುಮತಿ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. I am Madhumati Prakash, daughter and disciple of Bharatanatyam exponent Shri Udupi Lakshmi Narayan. Shri Arur Pattabhi and Srimati Sarojini Pattabhi has done a remarkable work in the field of music. Pattabhi uncle tumba films ke music directions maadidare. Appa nanappa, who is a very close friend of Pattabhi uncle, yavaglu helta idru ಅವ್ರ ಅಂಕಲ್ಗೆ ಅಂಕಲ್ದು ತುಳು ಸಾಂಗ್ಸಿಗೆ ರೆಕಗ್ನಿಷನ್ ಸಿಕ್ಕಲಿಕ್ಕೆ ತುಂಬ ಕಷ್ಟ ಬಿಟ್ಟಿದ್ದಾರೆ ಅಂತ. ಯು ಆರ್ ಎಂಜಾಯಿಂಗ್ ದೋಸ್ ಸಾಂಗ್ಸ್ ಟಿಲ್ ಡೇಟ್ ಬಿಕಾಸ್ ಆಫ್ ದೇರ್ ಹಾರ್ಡ್ ವರ್ಕ್. ಅದೇ ಥರ ಸರೋಜಿನಿ ಆಂಟಿ, ಹೂ ಈಸ್ ಅನ್ ಎಕ್ಸಲೆಂಟ್ ವೋಕಲಿಸ್ಟ್ ಇನ್ ಆರ್ ನಾಟ್ಯಮಂಜರಿ ಟ್ರೂ ಫಾರ್ ಮೋರ್ ದೆನ್ 20 ಇಯರ್ಸ್. ವೆನ್ ಐ ವಾಸ್ ಅರೌಂಡ್ 10, ಐ ಯೂಸ್ ಟು ವಿಸಿಟ್ ಆಂಟಿಸ್ ಹೌಸ್ for seeing the orchestra rehearsal of Veenaka, who was Appa's student. Avaga I have seen Veena aunty dancing or on the side alli, and Sarojini aunty, she was actually by nature very soft and calm and soft spoken lady, but while singing, wow, what a vibrant voice she has. It was amazing. Actually 2 years back we honored Sarojini aunty with a title Natya Sangeeta Vidushi for her service in Natya Manjari. Our team requested to sing just 2 lines, but surprisingly she was able to sing the whole song without seeing the lyrics with clarity. We were all astonished. So I'm very happy Veenaka is doing a documentation of their works, which will be a very good lesson for the younger generation, that avaga olden days alli avaru ella obbobru eshtu kashta bittu avara work maadta idru anta ond lesson namigella. So I am blessed to be a part of her documentation. Thank you. Namaskara. Gives immense pleasure to speak about my dear uncle Pattabhi. In few words, I cannot explain what a role he played in my life. For few people, he is a great producer, scriptwriter, director in film industry. But for me, as far as I am concerned, the great astrologer, palmist with intuition. In spite of his great knowledge and acumen, he was very simple, down to earth and very affectionate person for me. I met somewhere in later 1980s in a small family function. He just came towards me with a smiling face and hugged tightly and said, "Bale, you don't know what you are. You are different. You got a spark." I was just taken aback. Then he insisted on me to read my palm, which I was not much interested in. After repeated persistent, one day I showed him. He read my palm. He spoke to me about my future for nearly 4 hours, explaining me ups and downs, twists and turns in my life and who is who in my life.
today I am happily married with one loving daughter. As per his advice, I learned various pranayamas, meditation, breathing techniques, which has helped me a lot. I cannot say how much it helped his guidance to me. Every word what he has predicted has come true as the years pass in my life. Today what I am is solely because of him. He was not only my well-wisher, but a great master who guided me to find my path in my life. Whatever I say is not sufficient. Everybody says he is not here, but for me, every day he is with me, guiding me from the astral plane every walk of my life. He has once told, "I will not be there when you married and settled." That time it was not much to me, but today, every moment I remember him with all gratitude. As far as auntie is concerned, she is a very loving lady, epitome of love, besides a great singer. Thank you so much. Hi, I'm Poonima from Bangalore. I'm Bhaskar Rao's niece. I met Arur Pattabhi uncle and Sarojini auntie when our uncle Bhaskar Rao married Veena auntie. I should say that Arur Pattabhi was a great inspiration to my childhood and young teen years. I was introduced to Pulu cinema through him. He was not only a guide to me, but many other youngsters like me. I should also mention about Sarojini auntie, a great lady. She was my guru. She taught me bhajan. And even today, the soothing voice, the soothing ragas that she had taught us keeps me going. I'm so honored to be a part of this great family. Arur Pattabhi avaru 1950-inda 80-ರವರೆಗೆ ಕನ್ನಡ ಹಾಗೂ ತುಳು ಚಿತ್ರರಂಗದಲ್ಲಿ ಹಲವು ಉತ್ತಮ ಚಿತ್ರಗಳು ನಿರ್ದೇಶಿಸಿ ಹೆಸರು ಗಳಿಸಿದವರು. ಇವರು ನನ್ನ ತಂದೆಯ ತಮ್ಮ, ನನ್ನ ಚಿಕ್ಕಪ್ಪ ಎಂದು ಹೇಳಲು ನನಗೆ ಸಂತೋಷ ಹಾಗೂ ಹೆಮ್ಮೆ ಆಗ್ತದೆ. ಇವರು ತಮ್ಮ ಪ್ರಥಮ ಚಿತ್ರ ಭಕ್ತ ವಿಜಯಕ್ಕೆ ರಾಷ್ಟ್ರ ಪ್ರಶಸ್ತಿಯನ್ನು ಗಳಿಸಿದವರು. ಕನ್ನಡ ಚಿತ್ರರಂಗದ ಪ್ರಸಿದ್ಧ ನಟರಾದ ರಾಜ್ಕುಮಾರ್, ಉದಯಕುಮಾರ್, ಕಲ್ಯಾಣ್ ಕುಮಾರ್, ಅಶ್ವತ್, ಲೀಲಾವತಿ, ಜಯಂತಿ, ಪಂಡರಿಬಾಯಿ, ಮೈನಾವತಿ, ಹೀಗೆ ಹಲವು ಹೊಸ ಹೆಚ್ಚಿನ ಕನ್ನಡದ ಆಗಿನ ಕಾಲದ ನಟರ ನಟಿಯರೊಂದಿಗೆ ಇವರು ಕೆಲಸ ಮಾಡಿ ಉತ್ತಮ ಚಿತ್ರಗಳನ್ನು ಕನ್ನಡ ಚಿತ್ರರಂಗಕ್ಕೆ ಅರ್ಪಿಸಿದ್ದಾರೆ. ಅಶೋಕ್ ಎಂಬ ನಟನನ್ನು ಪ್ರಥಮ ಬಾರಿ ನಾಯಕ ನಟನಾಗಿ ಮಾಡಿಸಿದ ಕೀರ್ತಿ ಇವರದ್ದು. ಇವರು ತಮ್ಮ ಗೆದ್ದವಳ ನಾನೆ ಚಿತ್ರದಲ್ಲಿ ಅಶೋಕನಿಗೆ ನನ್ನ ನಾಯಕ ನಟನನ್ನಾಗಿ ಪರಿಚಯಿಸಿದ್ದಾರೆ. ನಾನು ಫಸ್ಟ್ MBBS ಮೈಸೂರು ಮೆಡಿಕಲ್ ಕಾಲೇಜ್ನಲ್ಲಿ ಫಸ್ಟ್ MBBS ಓದ್ತಿದ್ದಾಗ ನಮ್ಮ ಕಾಲೇಜಿನಲ್ಲಿ ಒಂದು ಬೆನಿಫಿಟ್ ಶೋ ಮಾಡಿದ್ರು. ಆ ಬೆನಿಫಿಟ್ ಶೋನಲ್ಲಿ ನಮ್ಮ ಚಿಕ್ಕಪ್ಪ ನಿರ್ದೇಶಿಸಿದ ಅನುರಾಧ ಎಂಬ ಚಿತ್ರವನ್ನು ಪ್ರದರ್ಶಿಸಿದ್ರು. ಈ ಚಿತ್ರದ ವಿಶೇಷ ಏನಂದ್ರೆ, ಇದು ಕುಟುಂಬ ಯೋಜನೆ ಅಂತ ಒಂದು ಸಾಮಾಜಿಕ ಕಳಕಳಿಯ ವಿಷಯವನ್ನು ಒಳಗೊಂಡ ಚಿತ್ರ. ಆಗಿನ ಸರ್ಕಾರದವರು ಪ್ರಥಮ ಬಾರಿ ಒಂದು ಚಿತ್ರಕ್ಕೆ ಸಂಪೂರ್ಣ ಮನೋರಂಜನಾ ತೆರಿಗೆಯನ್ನು ವಿನಾಯಿತಿ ನೀಡಿದ್ರು. ಮಾತ್ರವಲ್ಲ, ಈ ಚಿತ್ರಕ್ಕೆ ಸಬ್ಸಿಡಿಯನ್ನು ಸಹ ನೀಡಿದ್ರು ಎಂದು ನಮ್ಮ ಚಿಕ್ಕಪ್ಪನವರು ಹೇಳ್ತಾ ಇದ್ರು. ಇದು ನನಗೆ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ. ಮುಂದೆ ಇವರು 1970-ರ ಸಮಯದಲ್ಲಿ ತುಳು ಚಿತ್ರರಂಗಕ್ಕೆ ಬಂದರು. ಆಗ ಇಲ್ಲಿ ತುಳುನಲ್ಲಿ KN ಟೈಲರ್ ಅಂತವರೆಲ್ಲ ಸೇರಿ ತುಳುನಲ್ಲಿ ಚಿತ್ರ ಮಾಡಬೇಕೆಂಬ ಹಂಬಲದಲ್ಲಿದ್ದಾಗ ಇವರು ಅವರಿಗೆ ಸಹಾಯ ಮಾಡಿದರು. ಇಲ್ಲಿಯ ತುಳು ಚಿತ್ರರಂಗದ ಕೆಲವು ಪ್ರತಿಭಾವಂತರೊಂದಿಗೆ ಸೇರಿಕೊಂಡು ಹಲವು ಉತ್ತಮ ತುಳು ಚಿತ್ರಗಳನ್ನು ನಿರ್ದೇಶಿಸಿದರು. ಒಂದು ತುಳು ಚಿತ್ರರಂಗಕ್ಕೆ ಒಂದು ಭದ್ರ ಬುನಾದಿಯನ್ನು ಇವರು ಹಾಕಿಕೊಟ್ಟರು. ಇವರು ನಿರ್ದೇಶಿಸಿದ ಬಿಸತ್ತಿ ಬಾಬು ಎಂಬ ಚಿತ್ರವು ಉತ್ತಮ ಪ್ರಾದೇಶಿಕ ಚಿತ್ರ ಎಂದು ಕರ್ನಾಟಕ ಸರ್ಕಾರದಿಂದ ಪ್ರಶಸ್ತಿಯನ್ನು ಗಳಿಸಿಕೊಂಡಿತು. ಅದು ಅಲ್ಲದೆ ಇವರು ತುಳು ಚಿತ್ರರಂಗದಲ್ಲಿ ಇನ್ನೊಂದು ಸಾಹಸವನ್ನು ಮಾಡಿದ್ದಾರೆ. ಪಗೆತ್ತಪಗೆ ಎಂಬ ಚಿತ್ರವನ್ನು ಸಂಪೂರ್ಣ ಹೊರಾಂಗಣದಲ್ಲಿಯೇ ಚಿತ್ರೀಕರಿಸಿ ನಿರ್ದೇಶಿಸಿದ್ರು. ಇದು ಒಂದು ದಕ್ಷಿಣ ಭಾರತದಲ್ಲಿಯೇ ಒಂದು ದಾಖಲೆ. ಈ ರೀತಿ ಸಂಪೂರ್ಣ ಹೊರಾಂಗಣದಲ್ಲಿ ಚಿತ್ರವನ್ನು ಚಿತ್ರೀಕರಿಸುವ ಪದ್ಧತಿ ಆಗ ಇರಲಿಲ್ಲ. ನಮ್ಮ ಅಂಕಲ್ ಇದನ್ನು ಶುರು ಮಾಡಿದ್ರು ಅಂತ ಹೇಳಲಿಕ್ಕೆ ನನಗೆ ಬಹಳ ಖುಷಿ ಆಗ್ತಾ ಇದೆ. ಮುಂದೆ ನನ್ನ ತಂದೆ ಆರೂರ್ ಭೀಮರಾವ್ ಜೊತೆ ಸೇರಿ ಕರಿಯಣಿ ಕಟ್ಟಂದಿ ಕಂಡಣಿ ಎಂಬ ತುಳು ಚಿತ್ರವನ್ನು ಇವರು ನಿರ್ದೇಶಿಸಿದರು. ಈ ಚಿತ್ರದ ವಿಶೇಷ ಏನೆಂದರೆ, ಇದು ಪ್ರಥಮ ಬಾರಿ ತುಳುನಲ್ಲಿ ಸಂಪೂರ್ಣ ಕಲರ್ನಲ್ಲಿ ಮಾಡಿದ ಚಿತ್ರ. ಅದುವರೆಗೆ ಹೆಚ್ಚಿನ ತುಳು ಚಿತ್ರಗಳೆಲ್ಲ ಬ್ಲ್ಯಾಕ್ ಅಂಡ್ ವೈಟ್ ಅಲ್ಲಿ ಬರ್ತಿದ್ವು. ಇದು ಪ್ರಥಮ ತುಳು ಕಲರ್ ಚಿತ್ರ. ಸ್ವಲ್ಪ ಅದ್ದೂರಿ ಬಜೆಟ್ನ ಚಿತ್ರವು ಇದಾಗಿತ್ತು. ಮಾತ್ರವಲ್ಲ, ಈ ಚಿತ್ರವು ಸತತ 80 ದಿನಗಳವರೆಗೆ ಮಂಗಳೂರಿನಲ್ಲಿ ಪ್ರದರ್ಶನ ಕಂಡು ಒಂದು ದಾಖಲೆಯನ್ನು ನಿರ್ಮಿಸಿತ್ತು. ಇನ್ನು ನನ್ನ ತಂದೆ ಆರೂರ್ ಭೀಮರಾವ್ ಮತ್ತೆ ನಮ್ಮ ಚಿಕ್ಕಪ್ಪನವರ ಬಗ್ಗೆ ಹೇಳೋದಾದ್ರೆ, ಅವರು ಅಣ್ಣ ತಮ್ಮಂದಿರಾಗಿದ್ದರು, ಅದಕ್ಕಿಂತ ಜಾಸ್ತಿ ಒಂದು ಫ್ರೆಂಡ್ಸ್ ಥರ ಇರ್ತಿದ್ರು. ಅವರ ಒಂದು ಆತ್ಮೀಯತೆ ನೋಡುವಾಗ ಇವರಿಬ್ಬರು
ಈ ಬಾಲ್ಯ ಸ್ನೇಹಿತರು ಅಂತ ಹೇಳ್ತಾರಲ್ಲ ಆ ರೀತಿ ಅವರ ವರ್ತನೆ ಇರ್ತಿತ್ತು. ನಮ್ಮ ಚಿಕ್ಕಪ್ಪನವರು ಹಾಗೆ ಊರಿಗೆ ಬಂದಾಗೆಲ್ಲ ಹಿರಿಯರಿರ್ಬೋದು ಕಿರಿಯರಿರ್ಬೋದು ಎಲ್ಲರೊಂದಿಗೂ ತಮಾಷೆ ಮಾಡ್ತಾ ಎಲ್ಲರನ್ನು ನಗಿಸ್ತಾ ಎಲ್ಲರೊಂದಿಗೆ ಬೆರೆಯುತ್ತಾ ಇರ್ತಿದ್ದ ಒಂದು ಸರಳ ಜೀವಿ ಅವರು. ಆದ್ರಿಂದ ಅವರು ನಮಗೆಲ್ಲ ಅವರು ಎಂತ ಪ್ರಸಿದ್ಧ ನಿರ್ದೇಶಕರಾದ್ರು ನಮಗೆಲ್ಲ ಮಾತ್ರ ನಮ್ಮ ಪ್ರೀತಿಯ ಅಂಕಲ್ ಆಗಿದ್ರು. ದಿವಂಗತ ಆರೂರು ಪಟ್ಟವಿಯವರು ಅವರ ಡೈರೆಕ್ಷನಲ್ಲಿ ತಯಾರಾದ ಪಿಕ್ಚರ್ ಕರೇಡಿ ಕಟ್ಟಣಿ ಖಂಡನೆ ತುಳು ಸಿನಿಮಾದಲ್ಲಿ ಸಿನಿಮಾ ನಮ್ಮ ಮನೆಯ ಹಳೆ ಮನೆಯಲ್ಲಿ ನಿರ್ಮಿಸಿದ್ದು ಮತ್ತು ನಮ್ಮ ಮನೆಯ ಪರಿಸರದ ಭಾಗದಲ್ಲಿ ನದಿ ತೋಟ ಈ ಪರಿಸರ ಭಾಗದಲ್ಲಿ ತಯಾರಾಗಿತ್ತು. ಮತ್ತು ವೈದ್ಯನಾಗಿ ಅದೇ ಸಿನಿಮಾದಲ್ಲಿ ನಾನು ವೈದ್ಯನಾಗಿ ಒಂದು ಪಾತ್ರ ಕಿರು ಪಾತ್ರವನ್ನು ವಹಿಸಿದ್ದೆ. ಎಸ್ ಫ್ರೆಂಡ್ಸ್, ಕಮಿಂಗ್ ಟು ದ ಎಂಡ್ ಆಫ್ ಸೆಕೆಂಡ್ ಪಾರ್ಟ್. ಸೊ ಈಗ ಈ ವಿಡಿಯೋನ ನಾನು ಮುಗಿಸೋಕ್ಕಿಂತ ಮುಂಚೆ ಒಂದ್ಸತಿ ನಿಮಗೆ ಮತ್ತೆ ಹೇಳಬೇಕಂತ ಇಷ್ಟಪಡ್ತೀನಿ. ಈ ವಿಡಿಯೋನಲ್ಲಿ ನಿಮಗೆ ಆರೂರು ಪಟ್ಟಾಭಿ ಅವರ ಬಗ್ಗೆ ಅವರ ಒಂದು ಕೆಲವು ಪರ್ಸನಲ್ ಇನ್ಸೈಟ್ಸ್ ಬಗ್ಗೆ ಗೊತ್ತಾಗಿದೆ ಅಂತ ನಾನು ಭಾವಿಸ್ತೀನಿ. ಯಾಕೆ ಅಂದರೆ ಅವರು ಎಷ್ಟು ದೊಡ್ಡ ಫಿಲ್ಮ್ ಮೇಕರ್ ಆಗಿದ್ದರೋ ಅದೇ ರೀತಿ ಅವರು ಒಂದು ಅವರ ಪ್ಯಾಷನ್ ಫಾರ್ ಅಸ್ಟ್ರಾಲಜಿ ಇರ್ಬೋದು ಅಥವಾ ಅವರ ಒಂದು ಯೋಗ ಇರ್ಬೋದು, ಅಂದರೆ ಒಂಥರ ಒಂದು ಹೆಲ್ದಿ ಪರ್ಸನ್ ಯಾವ ರೀತಿ ಇರಬಹುದು ಅಂತ ಹೇಳಿ, ಸಚ್ ಅ ಗ್ರೇಟ್ ಫಿಲ್ಮ್ ಮೇಕರ್ ಬಟ್ ಅಟ್ ದ ಸೇಮ್ ಟೈಮ್ ಒಂದು ಹೆಲ್ದಿ ಮೈಂಡ್ ಆ್ಯಂಡ್ ಅ ಹೆಲ್ದಿ ಬಾಡಿ ಯಾವ ರೀತಿ ಇರಬೇಕು ಅಂತ ಹೇಳಿನೂ ಕೆಲವರು ಅವರವರ ಅನಿಸಿಕೆಗಳನ್ನು ಹಂಚಿಕೊಂಡಾಗ ನಮಗೆ ಅದು ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಮತ್ತು ಸರೋಜಿನಿ ಪಟ್ಟಾಭಿ ಅವರು ವಾಟ್ ಅ ಸಿಂಗರ್ ಮ್ಯಾನ್, ವಾಟ್ ಅ ಸಿಂಗರ್. ಅವರ ಒಂದು ಅವರ ಸ್ಟೂಡೆಂಟ್ಸ್ಗಳು ಮತ್ತು ಅವರ ಪರಿಚಯ ಇರೋಂಥವ್ರು ಮಾತಾಡಿದಾಗಂತೂ ಒಂದ್ಸತಿ ಏನು ಅನ್ನಿಸ್ತು ಅಂದರೆ, ಲೈಕ್ ಅವರು ಒಂಥರ ಅವರು ಯಾವ ಥರ ಈ ಲಿವಿಂಗ್ ಲೆಜೆಂಡ್ಸ್ ಆಗಿನ ಕಾಲದಲ್ಲಿ ಯಾವ ಥರ ಇದ್ರು ಅನ್ನೋದೇ ಒಂದು ಇಮ್ಯಾಜಿನ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿದೆ. ತುಂಬ ಒಂಥರ ಇಟ್ಸ್ ಅ ಡಿಫ್ರೆಂಟ್ ಫೀಲಿಂಗ್ ಆಲ್ ಟುಗೆದರ್. ಸೊ ಎಸ್, ಇವಾಗ ಸೆಕೆಂಡ್ ಪಾರ್ಟ್ ಮುಗಿತಾ ಬಂದಿದೆ ಮತ್ತು ಥರ್ಡ್ ಆ್ಯಂಡ್ ಫೈನಲ್ ಪಾರ್ಟ್ ನಿಮಗೆ ಮತ್ತೆ ಸದ್ಯದಲ್ಲೇ ಬರುತ್ತೆ. ಸೊ ಈ ಸೆಕೆಂಡ್ ಪಾರ್ಟ್ನ ಮುಗಿಸೋಕ್ಕಿಂತ ಮುಂಚೆ ನಿಮಗೆ ಒಂದು ಲಾಸ್ಟ್ ಬಿಟ್ಟಾಗೆ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ವೀಣಾ ದಡಮ, ಬಿಕಾಸ್ ಅವರು ಒಂದು ಸ್ಪೆಷಲ್ ವಿಡಿಯೋ ಪಟ್ಟಾಭಿ ಅಜ್ಜಂದು ಒಂದು ಕೊಟ್ಟಿದ್ದಾರೆ. ದಟ್ ಈಸ್ ಅ ನಟಸಾರ್ವಭೌಮ, ಅದು ಇಟ್ಸ್ ಅ ಪ್ರೈಸ್ಲೆಸ್ ವಿಡಿಯೋ ಆ್ಯಂಡ್ ಐ ಹೋಪ್ ಯು ಎಂಜಾಯ್ ಇಟ್. ಮತ್ತು ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಸೈನಿಂಗ್ ಆಫ್, ದಿಸ್ ಇಸ್ ನಿತಿನ್, ಲೆಟ್ಸ್ ಕೀಪ್ ಇನ್ ಟಚ್. 1968 ಇಸವಿ ಜೂನ್ 23 ಭಾನುವಾರ 100 ಕನ್ನಡ ಚಿತ್ರಗಳಲ್ಲಿ ನಾಯಕ ನಟನಾಗಿ ಅಭಿನಯಿಸಿದ ಕನ್ನಡದ ಪ್ರಪ್ರಥಮ ಕಲಾವಿದ, ಲಕ್ಷಾಂತರ ಜನಗಳ ನಡುವೆ ನಿಂತಿರುವ ರಾರಾಜಿಸುತ್ತಿರುವ ರಾಜಕುಮಾರ್, ಬೆಂಗಳೂರು ನಗರದ ಮೈಸೂರು ಬ್ಯಾಂಕಿನ ಹತ್ತಿರದಲ್ಲಿರುವ ಆಂಜನೇಯ ಸ್ವಾಮಿ ದೇವಾಲಯದಿಂದ ಅವಿನ್ನೂ ರಸ್ತೆಯ ಮಾರ್ಗವಾಗಿ ಮಹಾನ್ ನಟನ ಮೆರವಣಿಗೆ ಹೊರಟಿದೆ ಮಂಗಳವಾದ್ಯಗಳೊಡನೆ. ಹಿಂದೆಂದು ಕಾಣದಷ್ಟು ಅಪಾರ ಜನಸಂದಣಿ, ನೋಡಿದೆಡೆಯಲ್ಲೆಲ್ಲ, ತಿರುಗಿದೆಡೆಯಲ್ಲೆಲ್ಲ, ಕಂಡ ಕಡೆಯಲ್ಲೆಲ್ಲ ಜನಗಳೇ, ಜನಗಳ ಸ್ತೋಮ, ಜನಗಳ ಸಾಗರ, ಎಲ್ಲೆಲ್ಲೂ ಜಯಘೋಷಗಳು, ಎಲ್ಲೆಲ್ಲೂ ಉದ್ಘೋಷಗಳು, ರಾಜಕುಮಾರರಿಗೆ ದೇವಾಗಲಿ ಎನ್ನುವ ಈ ಜಯಘೋಷ, ಈ ಆನಂದದ ಕೂಗು ನಭೂಮಂಡಲವನ್ನೇ ಭೇದಿಸುವಂತೆ ಮೊರೆಯುತ್ತಿತ್ತು. ರಾಜಕುಮಾರ್ ಅವರ ಅಕ್ಕಪಕ್ಕಗಳಲ್ಲಿ ಶತಚಿತ್ರ ನಟರಾದ ಹಾಸ್ಯ ಬ್ರಹ್ಮರು, ನರಸಿಂಹರಾಜು ಮತ್ತು ಬಾಲಕೃಷ್ಣ, ವರನಟನ ಮೆರವಣಿಗೆಯ ಸಾಲಿನಲ್ಲಿ ಆತನ ಸಹೋದ್ಯೋಗಿಗಳು ಭಾಗವಹಿಸಿರುವುದು ಜನತೆಯ ಕಣ್ಣಿಗೆ ಹಬ್ಬವನ್ನಾಗಿಸಿದೆ. ಅದು ನೋಡಿ, ಎಲ್ಲರೂ ನಿಮ್ಮ ಕಣ್ಣು ಮುಂದೆ ಇದ್ದಾರೆ. ಊಹೋ, ಇವರಾರು? ನಟಿಯರ ಸಮೂಹವೇ ಇದೆಯಲ್ಲ ಇಲ್ಲಿ. ಇಡಲು ಎಡೆ ದೊರಕಿದ ಕಡೆಗಳಲ್ಲೆಲ್ಲ ನಿಂತು ಚಪ್ಪಾಳೆ ತಟ್ಟುತ್ತಾ ಆನಂದದಿಂದ ಜಯಘೋಷವನ್ನು ಮಾಡುತ್ತಾ ಸ್ವಾಗತಿಸುತ್ತಿರುವ ಕನ್ನಡ ಜನತೆಯ ಆನಂದ, ಪ್ರೀತಿ, ವಿಶ್ವಾಸಗಳನ್ನು ಕಂಡು ಆನಂದ ಬಾಷ್ಪ ತುಂಬಿ ರಾಜಕುಮಾರ್ ಎರಡೂ ಕೈ ಜೋಡಿಸಿ ನಮಸ್ಕರಿಸುತ್ತಿದ್ದಾರೆ ಕನ್ನಡ ಜನತೆಗೆ ಕೃತಜ್ಞತೆಯಿಂದ. ಮೆರವಣಿಗೆ
ಕಡೆಗೆ ಕೃಷ್ಣರಾಜೇಂದ್ರ ಮಾರ್ಕೆಟ್ ಬಳಿ ಬಂದು ನರಸಿಂಹರಾಜ ರಸ್ತೆಯ ಕಡೆಗೆ ತಿರುಗುತ್ತಿದೆ. ನೆಚ್ಚಿನ ನಟವನ್ನು ನೋಡಲು ಆ ಬಾಲಕನಿಗೆ ಅದೆಷ್ಟು ಅವಸರ. ರಾಜಕುಮಾರ್ ತಮ್ಮ ಪ್ರೀತಿಯ ಕುಮಾರ ಕಂಠೀರವ ಅಪ್ಪಾಜಿಯನ್ನು ಮೇಲೆತ್ತಿ ಜನತೆಗೆ ತೋರಿಸುತ್ತಿದ್ದಾರೆ ಅಭಿಮಾನದಿಂದ. ಅದು ನೋಡಿ ನಿಮ್ಮ ನೆಚ್ಚಿನ ನಟ ಕಲಾರತ್ನ ಕಲ್ಯಾಣ್ ಕುಮಾರ್. ರಾಜಕುಮಾರ್ ಅಲಂಕೃತ ವಾಹನದಿಂದ ಹಿಡಿದು ವೇದಿಕೆಯ ಕಡೆಗೆ ನಡೆಯುತ್ತಿದ್ದಾಗ ಪೂರ್ಣ ಕುಂಭದ ಮರ್ಯಾದೆಯೊಡನೆ ಅವರನ್ನು ಸ್ವಾಗತಿಸಲಾಯಿತು. ಇವರೇ ರಾಜಕುಮಾರ್ ಅವರ ಪತ್ನಿ ಮತ್ತು ತಾಯಿಯವರು. ಶ್ರೀಮತಿ ಬಿ ಜಯಮ್ಮ ಅವರ ಪ್ರಾರ್ಥನೆಯೊಡನೆ ಕಾರ್ಯಕ್ರಮ ಪ್ರಾರಂಭವಾಯಿತು. ಸ್ವಾಗತ ಭಾಷಣ, ಸಂದೇಶಗಳ ವಾಚನ, ಸಚಿವರಾದ ಅಂದಾನಪ್ಪ ದೊಡ್ಡಮೇಟಿಯವರಿಂದ ವರನಟ ಎಂಬ ಗ್ರಂಥದ ಬಿಡುಗಡೆಯಾಯಿತು. ಸನ್ಮಾನ ಸಮಿತಿಯವರಿಂದ ಭಿನ್ನವತ್ತಣೆ. ಹಿರಿಯ ನಿರ್ಮಾಪಕ ನಿರ್ದೇಶಕ ಬಿ ಆರ್ ಪಂತುಲು ಅವರು ವರನಟನಿಗೆ ಹಾರ ಅರ್ಪಿಸಿದರು. ಚಿತ್ರಮಂದಿರದ ಹಸನ್ ಶರೀಫ್ ಮತ್ತು ಅಕ್ಬರ್ ಶರೀಫ್ ಮಾಲೆ ಹಾಕಿ ಗೌರವಿಸಿದರು. ಆರ್ ನಾಗೇಂದ್ರ ರಾಯರು ಪುತ್ರ ವಾತ್ಸಲ್ಯವನ್ನು ತೋರಿದರು. ಯುನಿಸ್ ಸಂಸ್ಥೆಯ ರತ್ನಂ ಅಯ್ಯರ್, ಚಿತ್ರಪ್ರೇಮಿ ಸಂಘದ ರಾಜಶೇಖರಯ್ಯ, ವೀರಾಸ್ವಾಮಿ ಪಾಲ್, ನರಸಿಂಹರಾಜು, ವೈ ವಿ ರಾವ್, ಬಾಲಕೃಷ್ಣ, ಕಲ್ಯಾಣ್ ಕುಮಾರ್, ಲೀಲಾವತಿ, ಭಾರತಿ, ಜಯಂತಿ, ಮೀನುಗುತಾರೆ ಕಲ್ಪನಾ ಇವರೆಲ್ಲರೂ ತಮ್ಮ ಸಹೋದ್ಯೋಗಿಗೆ ಗೌರವವನ್ನು ಸೂಚಿಸಿದರು. ಸಚಿವ ಶ್ರೀ ಲಕ್ಕಪ್ಪ ಅವರಿಂದ ಅಧ್ಯಕ್ಷ ಭಾಷಣ. ಗುಬ್ಬಿ ಶ್ರೀ ವೀರಣ್ಣನವರು ಸನ್ಮಾನ ಸಮಿತಿಯ ಪರವಾಗಿ ವರನಟ ರಾಜಕುಮಾರ್ ಅವರಿಗೆ ಸುವರ್ಣ ಪದಕವನ್ನು ಹಾಕಿ ನಟ ಸಾರ್ವಭೌಮ ಎಂಬ ಬಿರುದು ನೀಡಿದರು. ನಟ ಸಾರ್ವಭೌಮ, ನಟ ಸಾರ್ವಭೌಮ, ನಟ ಸಾರ್ವಭೌಮ.
ತುಳು ಚಿತ್ರರಂಗದ ಇನ್ನಷ್ಟು ಮಾಹಿತಿಯನ್ನು ಹೊತ್ತುಕೊಂಡು ನಾನು ಗಣರಾಜ್ ಇನ್ನು ಮುಂದಿನ ಸಂಚಿಕೆಯಲ್ಲಿ ಬರ್ತೇನೆ. ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಸಿನಿಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.